ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರ RSS ಅಜೆಂಡಾ ಇದೆಯಲ್ಲ, ಇಡನ್ ಅಜೆಂಡಾ, ಅದನ್ನು ಎಲ್ಲ ಕಡೆ ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು. ಈಗ ರೆಹಮಾನ್ ಖಾನ್ ಸಾಹೇಬ್ರು ಹೇಳಿದ್ರಲ್ಲ, ನ್ಯೂ ಎಜುಕೇಷನ್ ಪಾಲಿಸಿ, ಅದು ಡ್ರಾಫ್ಟ್ ತಯಾರಾದದ್ದೇ RSS ಹೆಡ್ ಕ್ವಾರ್ಟರ್ಸ್ ನಾಗ್ಪುರ, ಅಲ್ಲಿ ತಯಾರಾದದ್ದು. ಆಮೇಲೆ ಎಲ್ಲ ಬೇರೆ ರಾಜ್ಯಗಳು ಎಲ್ಲೂ BJP ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲೇ ಮಾಡಿಲ್ಲ, ಕರ್ನಾಟಕದಲ್ಲಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆದರೆ ಒಂದು ಮಾತನ್ನು ಹೇಳ್ತೀನಿ ರೆಹಮಾನ್ ಸಾಹೇಬ್ರೆ, ಈ ವರ್ಷ ಸ್ವಲ್ಪ ತಡ ಆಯಿತು, ಮುಂದಿನ ವರ್ಷದಿಂದ ಹೊಸ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡಿ ಸಂವಿಧಾನ ರೀತಿ ಎಜುಕೇಷನ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಯಾಕೆಂದರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, BJPಯವರು ಯಾವತ್ತೂ ಕೂಡ ಸಹಿಸಲ್ಲ, ಅವರು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. BJPಯವರು ಮನುಸ್ಮೃತಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು BJPಯವರು. ಅವರು ಮನುವಾದದ ಚೌಕಟ್ಟಿನಲ್ಲೇ ಸಂವಿಧಾನ ರಚನೆ ಆಗಬೇಕು ಅಂತೇಳಿ ಬಯಸಿದ್ದು. ಅದಕ್ಕೆ ನಾನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶದಿಂದ ಓದ್ಕೊ ಬಂದು ಮೇಧಾವಿ ಆಗದೆ ಹೋಗಿದ್ರೆ, ಕಾನೂನು ಪಂಡಿತ ಆಗದೆ ಹೋಗಿದ್ರೆ ಇಂಥ ಸಂವಿಧಾನ ಬರಕ್ಕೆ ಸಾಧ್ಯ ಆಯ್ತಿತ್ತ? ಸಾಧ್ಯನೇ ಇರ್ತಿರ್ಲಿಲ್ಲ. ನಾನು ಮೊನ್ನೆ ಅಡ್ವೊಕೇಟ್ಸ್ ಕಾನ್ಫರೆನ್ಸ್ ಇತ್ತು, ಅಲ್ಲಿ ಹೇಳಿದೆ ಹೆಂಗಿತ್ತಪ್ಪ ಕಾನೂನು ರಾಜರ ಕಾಲದಲ್ಲಿ ಅಂತಂದರೆ, ಮನುವಾದದ ರೀತಿ ಇತ್ತು. ನಾನು ಮಾಡಿದ್ರೆ, ತಪ್ಪು ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ ಒಂದು ಥರದ ಶಿಕ್ಷೆ, ಅದೇ ಮೇಲ್ ಜಾತಿಯವ್ರು ಯಾರಾದ್ರು ಮಾಡಿದ್ರೆ ಅವ್ರಿಗೊಂಥರ ಶಿಕ್ಷೆ. ಇದು ಇದೆಯಾ ಈಗ? ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಅದರಲ್ಲಿಲ್ಲ. ಹಿಂದೆ ಮೇಲ್ಜಾತಿಯವರು ರೇಪ್ ಅಂತ ದೊಡ್ಡ ಕೆಟ್ಟ ಕ್ರೈಮ್ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಇಲ್ಲ. ಆದರೆ ತಳ ಸಮುದಾಯದವ್ರಿಗೆ ಸೇರಿದಂಥವ್ರು ಅದೇ ಅಫೆನ್ಸ್ ಮಾಡಿದ್ರೆ ಕಠಿಣ, ಬಹಳ ಘೋರವಾದಂಥ ಶಿಕ್ಷೆ. ಈ ವ್ಯತ್ಯಾಸ ಹೋಗ್ಬೇಕಾದ್ರೆ ನಮ್ಮ ಸಂವಿಧಾನದ ಮೂಲಕ ಅಂತಕ್ಕಂಥದ್ದನ್ನು ನಾವು ತಿರ್ಕೋಬೇಕಾಗ್ತದೆ. ಇದೇ ಅವ್ರಿಗೆ BJPಯವರಿಗೆ ಸಹಿಸ್ಕೊಳಕ್ಕಾಗಲ್ಲ. ಸಂವಿಧಾನ ಬಂದಮೇಲೆ, ಸ್ವಾತಂತ್ರ್ಯ ಬಂದಮೇಲೆ ಆಗಿರ್ತಕ್ಕಂಥ ಬದಲಾವಣೆ, ಅವ್ರು ಬಯಸಿದ್ದದ್ದು ಹಿಂದಿನ ಕಾನೂನು ರೀತಿ ಇರಬೇಕು ಅಂತಕ್ಕಂಥ ಸಂವಿಧಾನನ ಬಯಸಿದ್ದದ್ದು.